ಮಂತರ ಎಲ್ಲಿದ್ದೇನೆ ಇನ್ನೂ ಶೃಂಗಾರಗೊಂಡು ಸನ್ನದ್ಧಳಾಗುವುದು ಬಿಡ್ಲಿಲ್ಲ ಅದು ಜೀವಂತಿಕೆಯ ಲಕ್ಷಣವಿದೆ. ಹೌದೌದೌದು, ಎದೆತರಕ್ಕೆ ಬೆಳೆದು ಬಂದ ಮಗ ಇದ್ದರು ನಿನ್ನ ತಲೆಯಲ್ಲಿ ನೀನೇನು ಅಂತಿರುವುದು ಗೊತ್ತುಂಟು? ಬಾಲೆ ಅಂತ. ಬಾಲೆ ಯಾವಾಗ ಕಲಿಯುವುದು? ನನಗೆ ಏನು ಕಲಿಯುವಂತ ಒಂದು ವಿಶೇಷ
ಉದ್ವೇಗ. ನನ್ನಲ್ಲಿ ವಿಶೇಷ ಅಲ್ಲ ಮತ್ತಲ್ಲ, ಪ್ರಪಂಚವೇ ಅಡಿಮೇಲಾಗ್ತಾ ಉಂಟು. ನಿನಗಿನ್ನು ಏನು ಗೊತ್ತೇ ಇಲ್ಲ ನಿಜವಾಗಿ. ಹೆಣ್ಣು ಮಕ್ಕಳ ಕೊರಳಿಗೆ ಮಂಗಳಸೂತ್ರ ಬೀಳುವುದು ಬೇರೆ ಅಲ್ಲ. ಗಿಡದಿಂದ ಹೂ ಕೊಯ್ದು ದಾರಕ್ಕೆ ಪೋಣಿಸುವುದು ಬೇರೆ ಅಲ್ಲ. ದಾರಕ್ಕೆ ಪೋಣಿಸ ಯಾಕೆ ಹೇಳ್ತೇನೆ? ಈಗ ಮಲ್ಲಿಕಾರತೆಯಿಂದ ಒಂದು ಮಲ್ಲಿಗೆಯನ್ನು ಕೊಯ್ದು ಅದನ್ನು ದಾರಕ್ಕೆ ಬಿಗಿಯುವುದಕ್ಕೆ ತೊಡಗಿದೆ. ಆ ಮಲ್ಲಿ ಹೂವಿಗಾದ್ರೂ ಮತ್ತೇನಾದ್ರೂ ಚಿಂತೆ ಉಂಟಾ? ನನ್ನನ್ನು ಜೋಪಾನವಾಗಿ ಎಲ್ಲರೂ ಕಾಣುವಂತೆ, ಎಲ್ಲರೂ ಧರಿಸುವಂತೆ, ದೇವರಿಗೆ ಅಲಂಕಾರ ಆಗುವಂತೆ, ಮಾಲೆಯಾಗಿ ಪೋಣಿಸ್ತಾ ಇದ್ದಾರೆ ಎಂಬಲ್ಲಿಗೆ ತನ್ನ ಕುರಿತಾದ ಚಿಂತೆಯನ್ನು ತಾನು ಬಿಟ್ಟು ಬಿಡ್ತಾರೆ. ಅದು ಹೂವಿಗೂ ಇಲ್ಲ, ನಾರಿಗೂ ಇಲ್ಲ. ಅವಳ ಕೊರಳಿಗೆ ಮಂಗಳ ಸೂತ್ರ ಬಿಗಿದದ್ದೇ ತಡ. ಇನ್ನು ನನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ, ಬಿಗಿದವರಿದ್ದಾರಲ್ಲ ಅವನು ನೋಡಿಕೊಳ್ತಾರೆ. ಈಗ ಮಂಗಳ ಸೂತ್ರ ಬೀಳದೇ ಇರುವ ನೀನಾಡು ಕಂಡದ್ದರಿಂದಲೇ ಆಡುದು. ನನ್ನ ಕೊರಳಿಗೆ ಬಿದ್ದರೆ ನನ್ನ ಗತಿಯೋದೆ. ಹೌದಪ್ಪ, ಈಗ ಕೊರಳಲ್ಲಿ ಮಂಗಳ ಸೂತ್ರ ಇರುವವರ ಜೀವನದ ಬಗೆ ಏನು ಅಂತ ಇಲ್ಲದೆ ಇರುವವರೇ ನೋಡಿ ಆಡಬೇಕು. ಅದು ನಿಜವಾದ ಅನುಭವ ನೋಡಲ್ಲ. ಆಗುವುದಲ್ಲ ಒಳ್ಳೆಯದಕ್ಕೆ ಅಂತ ಅನುಭವದ ಮಾತು ಹೇಳಿದ್ದು ಯಾರು ಗೊತ್ತು? ಆಗಬೇಕು ಆಗಬೇಕು ಅಂತ ಹಂಬಲಿಸಿದ ಆಗದೇ ಇದ್ದದಕ್ಕೆ ಕೊರಳಿ, ಮತ್ತೆ ಆದವರಿಗಾದ ದುರ್ಗತಿಯನ್ನು ಕಂಡು ತೃಪ್ತಿಯನ್ನು ಹೊಂದಿದವರು ಹೇಳಿದ ಮಾತು ಆಗಿರಲ್ಲ ಒಳ್ಳೆಯದು. ಆ ವಿಷಯದಲ್ಲಿ ನಿನ್ನ ಮನಸ್ಸಿನ ಭಾವನೆ ನನಗೆ ಗೊತ್ತಿದೆ. ಈಗ ನನ್ನದು ಅದೇ ಭಾವನೆ, ಆಗಬೇಕಿತ್ತು ಆಗಬೇಕಿತ್ತು ಅಂತ ಕಾಣಬೇಕಾದ ಕಾಲದಲ್ಲಿ ನಿಮಗೆಲ್ಲ ಕಾಣಬಾರದ ಕಾಲ ಅಂತ ಇತ್ತು. ನಿನಗೆ ಅಂದ್ರೆ ನಿನಗೆ ಹೇಳಿದ್ದಲ್ಲ, ನನ್ನ ಕೆಲವರು ನೀನು ಹಂಬಲಿಸಿ ಇವಳಿಗೆ ಇಂಥದಕ್ಕೆ ಅಂತ ಕಂಡಿತ್ತು. ಅವರಿಗೆಲ್ಲ ಕಾಣಬಾರದು ನನಗೂ ಒಂದು. ಇದು ಹೆಣ್ಣಲ್ಲಿ ಕೊರಡು ಅಂತ ಅವರೆಲ್ಲ ನನ್ನನ್ನು ಪರಿಭಾವಿಸಿ ನನ್ನೊಡನೆ ವರ್ತಿಸ್ತಾ ಬಂದರು. ಆ ನಮ್ಮ ಪ್ರಾಯ ಇರಲಿ ಹೊರಸುವದ ಹಾಗೆ ಅಂತ ನಾವು ಭಾವಿಸಿ ಈಗ ಕಾಣ್ತದೆ. ಸಂಪನ್ನರಾಗಿ ಆಡ್ಯರಿಂದ ಕೊರಳಿಗೆ ಮಂಗಳಸೂತ್ರ ಬಿಗಿಸಿಕೊಂಡವರು ಕೂಡ ಅದೇ ಮಲ್ಲಿಗೆ ಹೂವಿನ ಹಾಗೆ. ಅದು ಎಂತದ್ದು ನಿನ್ನ ಶಬ್ದ ಪ್ರಯೋಗ? ಎಂತದ್ದು ಮಂಗಳಸೂತ್ರ ಬಿಗಿಸಿಕೊಂಡವರು ಮತ್ತೆ ಎಂತ ಹೇಳುವುದು? ಮತ್ತೆ ಅದು ಉರುಳಾದ್ರೆ ಮತ್ತೆ ಬಿಗಿಯುವುದು ಅಂತ ಹೇಳುದಲ್ಲ, ಉರುಳನ್ನು ಕಟ್ಟುವುದು ಅಂತ ಹೇಳುದು. ಮಂಗಳ ಸೂತ್ರ ಧಾರಣೆ, ಅದು ಧಾರಣೆ. ಹೌದು, ಅದು ಯಾರಿಗೆ ಕಟ್ಟಿದವನಿಗೆ ಅದು ಮಂಗಳವಾದದ್ದು ಅಂತ ಗೊತ್ತಿರಬೇಕು. ಕಟ್ಟಿ ನಾ ಕೊಟ್ಟದ್ದು ಮಾಂಗಲ್ಯ ದೀಕ್ಷೆ ಅಂತ ಎಚ್ಚರ ಇರಬೇಕು. ಕಟ್ಟಿಸಿಕೊಂಡವರು ಮಾತ್ರ ಹೊತ್ತುಕೊಂಡಿದ್ದಿರಲ್ಲ ಅದು, ಅದು ಉರುಳು. ಮತ್ತೆ ನಮ್ಮ ಆರ್ಯಾವರ್ತದ ಸಂಸ್ಕೃತಿ ಏನು ಗೊತ್ತೋ ಮತ್ತ ಇನ್ನೀಗ ನಿನ್ನಿಂದ ಪಾಠ ಕಟ್ಟಿಸಿದ್ದವ ಹೇಗೂ ಇರಲಿ, ಆ ಹೇಗು ಕಟ್ಟಿಸಿಕೊಂಡವರು ಹೇಗಿರಬೇಕು ಹಾಗೆ. ಹೌದು ಅಲ್ಲ, ಹೇಗೆ ಈಗ ಕಟ್ಟಿಸಿಕೊಂಡವಳ ಜೊತೆಯಲ್ಲಿ ಇಲ್ಲದಿದ್ದರು ಅವಳ ಹಿತ ಕಾಯದಿದ್ರು ಇವಳು ಹೀಗೆ ಇರಬೇಕು. ಅಯ್ಯೋ, ನಮ್ಮ ಸಂಸ್ಕೃತಿಯ ಮೂಲ ಸ್ರೋತಸ್ಸ ಅದಕ್ಕಾದ್ರೂ ಮಾಡುವುದಕ್ಕಾಗುವುದಿಲ್ಲ. ಈಗ ಮಲ್ಲಿಗೆಯನ್ನು ಮಾಲೆಯಾಗಿ ಪೋಣಿಸಿದ ಮೇಲೆ ಮುಡಿದರು ಅದಕ್ಕೆ ಸಾರ್ಥಕ್ಯದ ಭಾವ ಬಂದರೆ ತಪ್ಪಲ್ಲ, ಅಥವಾ ದೇವರ ಮೈ ಮೇಲೆ ಹಾಕಿದ್ರು ಅಲಂಕರಿಸಿದ್ರು ಅದಕ್ಕೊಂದು ಸಾರ್ಥಕ್ಯ ಬರ್ತದೆ ಅಲ್ಲ. ಅದು ಬಾಡಿತು, ಅದು ತನ್ನ ಸುವಾಸನೆಯನ್ನು ಕಳೆದುಕೊಂಡಿತು ಅಂತ ಆದಾಗ ತೆಗೆದು ಕಸದಂತೆ ಎಸೆದಾದ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಏನು ಮಾಡುವುದಕ್ಕಾಗುವುದಿಲ್ಲ. ಈಗ ನಿಮಗೂ ಏನಾಗುವುದಿಲ್ಲ, ಮಂಗಳಸೂತ್ರ ಕಟ್ಟಿಕೊಂಡವ್ರಿಗೆ ಏನು ಮಾಡಬಾರ್ದು ಅಂತ ಅಲ್ಲ. ಚಾರು ಶೀಲೆ ಅದಕ್ಕೆ ಹೇಗೆ ಸೌಂದರ್ಯ ಭೂಷಣವೋ ನಮಗೆ ಶೀಲ ಭೂಷಣ ಅಂತ. ಏನು ಮಾಡಿದ್ರು ಸಹಿಸ್ತಾ 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 ಇರುವುದೇ ಸಾಧ್ವಿ ಧರ್ಮ ಅಂತ. ನಿಮಗೆ ಯಾಕೆ ಇವತ್ತು ಕರಿಮಣಿಯ ಮೇಲೆ, ಹೂವಿನ ಮೇಲೆ, ಹೂವಿನ ಬಳ್ಳಿಯ ಮೇಲೆ, ಮಾಲೆಯ ಮೇಲೆ ಎಲ್ಲ ಕಣ್ಣು ಬಿದ್ದದ್ದು? ಸುಮ್ಮನೆಲ್ಲ ಕರಿಮಣಿಯಲ್ಲಿ ಕರಿದಾದ ಮಣಿಯನ್ನೇ ಪೋಣಿಸಿದ್ರು. ಅದು ಕಟ್ಟಿದ್ದರ ಹಿಂದೆ ಒಂದು ವಂಚನೆಯ ಸಂಚು, ಅದಕ್ಕೆ ಸಂಕೇತ. ನೀನು ಕೇವಲ ಅದೊಂದನ್ನು ನೋಡಿ ಅರ್ಥ ಹೇಳುದ, ಅದಕ್ಕೆ ಒಂದು ಅರ್ಥ ಹೊಲಿಯುವುದೇ ಹೇಳುದಲ್ಲ, ಅದು ಆ ಸಂದರ್ಭಕ್ಕೆ ಅದಕ್ಕೆ ಹೀಗೆ ಅಂತ ಅರ್ಥ ಹೊಲಿಯುದು. ಅದು ಸಾಂದರ್ಭಿಕ ಅಲ್ವೇನೆ, ಜೊತೆಯಲ್ಲಿದ್ದ ಹವಳಕ್ಕೆ ಏನ್ ಹೇಳ್ತಿ, ಜೊತೆಯಲ್ಲಿದ್ದ ಚಿನ್ನದ ತಾಳಿಗೆ ಏನ್ ಹೇಳ್ತಿ? ಅದು ನಿಮ್ಮನ್ನು ಭಂಗ ಮಾಡ್ಲಿಕ್ಕೆ ಮಧ್ಯ ಮಧ್ಯೆ ಒಂದೊಂದು ರಿಟ್ಟದ್ದು ಹೇಳ್ತೇನೆ. ಯಾವ ಜೀವ ಬದುಕಿನಲ್ಲಿ ಕಹಿಯಾದ ಅನುಭವವೇ ಇದ್ದರು ಬದುಕೇ ಕಹಿಯಿಂದ ವಿರಕ್ತಿ ಬರುವುದು ಬೇಡ. ಮಧ್ಯದಲ್ಲಿ ಒಂದು ಹವಳ ಹೊಳೆ ಇದೆ. ನೀನ್ ಅಂದುಕೊಂಡದ್ದೇ ಸರಿ. ಇದು ಇವತ್ತು ನಿನಗೆ ಇವತ್ತು ಗೊತ್ತಾಗ್ತದೆ ಅಥವಾ ನೀನು ಯೋಚನೆ ಮಾಡ್ತಾ ಇದ್ದೀಯೋಚನೆ ಇಷ್ಟು ಗೊತ್ತಾಯ್ತು? ಆದ್ರೆ ಯೋಚನೆ ಬಹಳ ಹಿಂದಿನಿಂದಿತ್ತು, ಜ್ಞಾನೋದಯ ಇವತ್ತ. ಯಾಕೆ ಮದುವೆ ಆಗ್ತಾರೆ ಅಂತ ನನಗೆ ಯೋಚನೆ ಇದ್ದದ್ದೇ ಈಗ ನನಗೆ ಕಾಣ್ತದೆ. ಯಾಕೆ ಮದುವೆ ಆಗ್ತಾರೆ? ಓ ಹೌದು, ಭಾಷೆ ಒಂದೇ, ಭಾವ ಬದಲ. ಹೌದು, ವಿಷಯ ಅದೇ. ಈಗ ನೀನು ಆಲೋಚನೆ ಮಾಡಿ ಎಂತ ಆದದ್ದೇನೆ ನಿನಗೆ?
ಓಡ್ತಾ ಅಲ್ಲ, ನೀನು ನಡೆಯುವುದೇ ಕಷ್ಟ, ಒಂದು ಸಮತಲದಲ್ಲಿ ನಡೆಯುವುದೇ ಕಷ್ಟ. ನೀನು ಓಡುವುದು, ನೀನು ಈಗ ನೀನು ನೆಲ ಸರಿ ಇಲ್ಲ ಅಂತ ಹೇಳುದು, ನಾನು ಸರಿ ಇಲ್ಲ ಅಂತ ಹೇಳಿಕ್ ಆಗ್ತದ? ನೆಲ ಸರಿ ಇಲ್ಲ ಅಂತಂದ್ರೆ ನನ್ನದೇ ಮನೆ ಸರಿ ಇಲ್ಲ ಅಂತ ನಾನು ಹೇಳ್ಬೇಕು, ನೀನು ಸರಿ ಇಲ್ಲ ಅಂದ್ರೆ ನನ್ನ ದಾಸಿ ಹೀಗೆ ಅಂತ ಹೇಳ್ಬೇಕು. ಮತ್ತೆ ಹಾಗೆಲ್ಲ ಸರಿ ಹಾಗೆ ಹೇಳಿಕ್ ಆಗ್ತದ? ಅದು ಧಾವಿಸಿ ಬಂದಾಗ ಎದುರು ಬಿಟ್ಟ ನಾನೊಮ್ಮೆ ಹೊರಗಡೆ ಮಳೆ ಪ್ರಾರಂಭ ಆಯ್ತು ಅಂತ ಇದಕ್ಕೆ ನೋಡಿದ್ದು. ಇಲ್ಲ, ನೀನು ಮಳೆಯಲ್ಲಿ ನೆಂದದ್ದಲ್ಲ, ಇದು ಬೆವರಿನಲ್ಲಿ. ನಿನಗೆ ನೀರು ಕಾಣುವುದಿಲ್ಲ, ನೀರು ಕೊಚ್ಚಿ ಹೋಗುತ್ತಿ. ಯಾವ ನೀರು ಕಾಣಲಿಲ್ಲ, ನೀರು ಕೊಚ್ಚಿ ಹೋಗುತ್ತಿ. ನಿನಗೆ ಬೀಸುವ ಜಂಜಾವಾತದ ರಭಸೆ ಇತ್ತು ಅಂತ ಪರಿವೇ ಇಲ್ಲ, ನೀ ಹಾರಿ ಹೋಗುತ್ತಿ. ನಿನಗೆ ನೀ ಹೆದರಿದ್ದ, ನನ್ನನ್ನು ಹೆದರಿಸುವುದಕ್ಕೆ ನಾನೇ ಹೆದರಿದ್ದು. ನಾನು ಸಾಯ್ತೇನೆ ಅಂತಲ್ಲ, ನಿನ್ನದು ಮುಗಿದೋಯ್ತಲ್ಲ. ಈಗ ನೀನು ಇಲ್ಲಿಗೆ ಎಂತದ್ದು ಸಾಕಾಗತ್ತೆ? ನೀನು ಎಂತ ಮಹಾರಾಣಿ ಎಂತದ್ದು ಮಹಾರಾಣಿ? ಮಹಾರಾಣಿ ಅಲ್ಲ, ಮಹಾರಾಣಿ ಆದ್ರೆ ಈಗ ಸಾಕೇತದಲ್ಲಿ ಏನಾಗ್ತಾ ಹೋಗುದು ಏನಾದ್ರೂ ಸುದ್ದಿ ಬಂದಿದ್ದ? ಸಾಕೇತದಲ್ಲಿ ಆಲೋಚನೆ ಮಾಡಿದ್ರೆ ದಿನವೂ ವಿಶೇಷ. ವಿಶೇಷವೇ ನಿತ್ಯ ಪದ್ಧತಿ ಆಗುವಾಗ ಎಂತ ವಿಶೇಷ ಇದ್ರೆ ಏನಿಲ್ಲ. ಆಗಲ್ಲ, ಈಗ ನೀನು ಊರಿನವರಿಗೆ ಹೇಳಬೇಕು ಅಂತ ಹೇಳುದಲ್ಲ, ಏನೋ ಒಂದು ಉತ್ಸವ ಇದ್ದಂತೆ. ಈಗ ಊರಿನವರಿಗೆ ಗೊತ್ತಾಗುವ ಮೊದಲು ರಾಣಿ ಮಾಸದಲ್ಲಿ ಮಹಾರಾಜ ಹೇಳಿರುದು. ಅದರಿಂದ ಆಗಿದ್ದಲ್ಲ, ದಿನ ನಿತ್ಯ ವಿಶೇಷ ನಾಳೆ ಇವತ್ತಾಗಿ ಏನಾದ್ರು ಉಂಟು ಅಂತ ಕೇಳಿದ್ರು. ಮಹಾರಾಜರು ಬಂದು ರಾಣಿ ಮಾಸದಲ್ಲಿ ನಿನ್ನ ಹತ್ರ ಹೇಳಿ, ಮತ್ತೆ ಊರಿನವರಿಗೆ ಗೊತ್ತಾದ ಏನು ಅಂತ ಕೇಳುವ. ನಾಳೆ ಇವತ್ತು ನಾಳೆ ಇವತ್ತಿನಿಂದ ತೊಡಗಿದೆ. ನೀನ್ ಎಂತದ್ದೆ, ನೀನು ಆಡುವುದು ಎಂತದ್ದೆ? ನೀ ಆ ಕೌಸಲ್ಯ ಅಂತಪುರ ನೋಡಿಲ್ಲ? ಕೌಸಲ್ಯ ಅಂತಪುರಕ್ಕೆ ನಾನು ರಾಮನು ಸಾಲು ಕಟ್ಟಿ ನಿಂತಿದ್ದಾರೆ ನೋಡು ಹೋಗು. ಕೌಸಲ್ಯ ಅಂತಪುರ ನಾಳೆಗೆ ಪೂರ್ವ ಸಿದ್ಧತೆ, ದಾನ ದಕ್ಷಿಣ ಎಲ್ಲ ಆಗ್ತಾ ಉಂಟು. ವಿಶೇಷ ವ್ರತಗೀತ ಕೌಸಲ್ಯ ಮಹಾರಾಣಿ ಅಲ್ವಾ? ನೀನು ನಾಳೆ ಏನು ನಾಳೆ ಏನು ಅಂತ ನನ್ನಲ್ಲಿ ಅಲ್ವ ಕೇಳುದು? ನಿನ್ನಲ್ಲಿ ನಾನು ಹೇಳ್ತೇನೆ, ನೀನು ಯಾವ ಕರ್ಮಕ್ಕೆ ಮಹಾರಾಣಿ? ನಿನಗಿಂತ ಮೊದಲು ವರ್ತಮಾನ ನನಗೆ ಗೊತ್ತಾಗಿದೆ. ಈಗ ಇಲ್ಲಿ ಮಹಾರಾಣಿ ಅಲ್ಲ, ನೀನು ನನ್ನ ನಾಲಿಗೆ ಹೇಗುಂಟು ಎನ್ನುವುದು ನನಗೆ ಗೊತ್ತುಂಟು. ಅದು ಯಾಕೆ ನೀನು ಇಷ್ಟುವರಿದ್ದ? ನೀನು ಯಾವ ಕರ್ಮಕ್ಕೆ ಮಹಾರಾಣಿ ಅಂತಂದ್ರೆ ಈ ಇಲ್ಲದಿದ್ದು ರಾಜ ಮಹಾರಾಜರು ಕೈಗೊಂಡ ನಿರ್ಣಯದ ಕುರಿತಾಗಿ ದಾಸಿಯರಲ್ಲಿ ಕೀಳಾದವಳು ಕೊನೆಯವಳು, ನಿನಗೆ ಮಾತ್ರ ಹತ್ತಿರದವಳು, ಊರಿಗೆಲ್ಲ ಕೊನೆಯವಳು. ಸಾಮಾನ್ಯ ದಾಸಿ ವರ್ಗದಲ್ಲಿ ಸ್ವಲ್ಪ ನೋಡುವುದಕ್ಕೆ ಮುಖ ನೆಟ್ಟಗಿದ್ದವರೆಲ್ಲ ಉಂಡು ಹೋದ ಮೇಲೆ ನಾವು ಒಂದು ಸಾಲಲ್ಲಿ ಕುಳಿತುಕೊಳ್ಳು, ಆ ಸಾಲಲ್ಲಿ ಕುಳಿತರೆ ಊಟ ಸೇರುವುದಿಲ್ಲ ಅಂತ ನನಗೆ ಗೊತ್ತಾಗಿ ಆಯ್ತು. ನಿನಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಲ್ವಾ? ಎಂತದ್ದೆ ವಿಷಯ ಇಷ್ಟು ನಿನ್ನನ್ನು ಉದ್ವೇಗಕ್ಕೆ ಆವೇಶಕ್ಕೆ ಎಡೆ ಮಾಡಿದಂತ ಒಂದು ವಿಷಯ ಉಂಟ? ಅದಕ್ಕೆ ಹೂಮಾಲೆ ಅಂತ. ಹೂಮಾಲೆ